ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಸಪ್ನ ಲೋಕಸಭಾ ಚುನಾವಣೆ ಭರದಿಂದ ಸಾಕ್ತಾ ಇದೆ ಈಗಾಗಲೇ ಐದು ಹಂತದ ಮತದಾನ ಮುಗ್ದಿದೆ ಇನ್ನೆರಡು ಹಂತಗಳ ಮತದಾನ ಅಷ್ಟೇ ಬಾಕಿ ಇದೆ ಭಿನ್ನವಾದ ಸಮೀಕ್ಷೆಗಳು ವಿಶ್ಲೇಷಣೆಗಳು ಹೊರ ಬರ್ತಾ ಇದ್ದಾವೆ ಪ್ರಧಾನಿ ಮೋದಿ ನೇತೃತ್ವದ ಬಿ ಜೆ ಪಿ ಸೋಲ್ಬಹುದು ಅನ್ನೋ ಅಭಿಪ್ರಾಯಗಳ ಹೆಚ್ಚಾಗಿದ್ದಾವೆ ಒಂದು ವೇಳೆ ಹಾಗಾದರೆ ಏನಾಗುತ್ತೆ ಸೋಲಿನ ಆತಂಕವನ್ನ ಎದುರಿಸ್ತಾ ಇರೋ ಬಿಜೆಪಿ ಈಗಾಗಲೇ ಎದುರಾಳಿಗಳನ್ನ ಸ್ಪರ್ಧೆಯಿಂದ ಪರಿಣಾಮಕಾರಿಯಾಗಿ ಹೊರದಬ್ಬೋ ಯತ್ನಗಳು ಕೂಡ ನಡೀತಾ ಇದ್ದಾವೆ ಅದಾಗಿಯೂ ತಮ್ಮೆಲ್ಲ ತಂತ್ರಗಳು ವಿಫಲ ಆದ್ರೆ ಫಲಿತಾಂಶ ತಮ್ಮ ವಿರುದ್ಧ ಬಂದ್ರೆ ಮೋದಿ ಹತಾಶ್ರ ಅಧಿಕಾರ ಹಸ್ತಾಂತರ ಶಾಂತಿಯುತವಾಗಿ ನೆರವೇರುತ್ತಾ ಅಥವಾ ಅವಾಂತರ ಸೃಷ್ಟಿಯಾಗತ್ತ ಅನ್ನೋ ಪ್ರಶ್ನೆಗಳೇ ಬರ್ತಾ ಇದ್ದಾವೆ ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ಚುನಾವಣೆಗಳು ನಡೀತವೆ ಅವು ಚುನಾವಣಾ ವ್ಯವಸ್ಥೆ ಸಂಪೂರ್ಣವಾಗಿ ಆಳುವ ವ್ಯಕ್ತಿಗೆ ಪೂರಕವಾಗಿದವ ಅಥವಾ ಹಾನಿಕಾರಕವಾಗಿದವ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಆಳುವ ವ್ಯಕ್ತಿಗೆ ಹೆಚ್ಚು ಹಾನಿಕಾರಕ ಸಂದರ್ಭ ಇದ್ರೆ ಎದುರಾಳಿಗಳೇ ಕಣ್ಮರೆಯಾಗ್ಬಿಡ್ತಾರೆ ಗದ್ದಲ ಉದ್ಭವಿಸುತ್ತೆ ಶಸ್ತ್ರಸಜ್ಜಿತ ವ್ಯಕ್ತಿಗಳು ಬಹಿರಂಗವಾಗಿ ದಾಳಿ ಮಾಡ್ತಾರೆ ಅವರಲ್ಲಿ ಸೇನಾ ತುಕಡಿಗಳ ಪಾತ್ರ ಹೆಚ್ಚಾಗುತ್ತೆ ಡಮ್ಮಿ ಪ್ರತಿಸ್ಪರ್ಧಿಗಳು ಮಾತ್ರನೇ ಕನ್ನದಲ್ಲಿರ್ತಾರೆ ನಾಯಕ ಬಹುತೇಕ ಎಲ್ಲ ಮತಗಳನ್ನ ಪಡಿತಾನೆ ಒಂದು ವೇಳೆ ಸಂದರ್ಭಗಳು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿದ್ರೆ ನಾಯಕ ಸುಲಭವಾಗಿ ಗೆಲ್ಲೋದಕ್ಕೆ ಯತ್ನಿಸ್ತಾನೆ ತನ್ನ ಪರವಾದ ಫಲಿತಾಂಶ ಬರೋದಕ್ಕೆ ಅಗತ್ಯವಿರೋ ಎಲ್ಲ ರೀತಿಯಲ್ಲಿಯೂ ತಂತ್ರಗಳನ್ನ ಹೆಣ್ಣಾನೆ ಮತದಾರರು ತಮ್ಮ ಭವಿಷ್ಯವನ್ನ ಖಾತ್ರಿಪಡಿಸೋ ರೀತಿಯಲ್ಲಿ ಕಾರ್ಯಸೂಚಿಗಳು ಜಾರಿಗೆ ಬರ್ತವೆ ಚುನಾವಣೆ ನಡೆಸೋ ಅಧಿಕಾರವನ್ನ ಆತನೇ ಪಡೆದು ಗೆಲ್ಲೋ ವಿಶ್ವಾಸನು ಕೂಡ ಹೊಂದಿರ್ತಾನೆ ಸದ್ಯ ಭಾರತದಲ್ಲಿ ನಡೀತಾ ಇರೋ ಲೋಕಸಭಾ ಚುನಾವಣೆ ಎರಡನೇ ರೀತಿಯಲ್ಲಿದೆ ಚುನಾವಣಾ ಫಲಿತಾಂಶಗಳು ಆಳುವ ಬಿ ಜೆ ಪಿಯ ಪರವಾಗಿರ್ತಾವೆ ಅನ್ನೋ ಸಂದೇಶವುಳ್ಳ ಸಮೀಕ್ಷೆಗಳನ್ನು ಹೆಚ್ಚಾಗಿ ಪ್ರಚಾರ ಮಾಡಲಾಗ್ತಾ ಇದೆ ವಿಭಿನ್ನ ಫಲಿತಾಂಶ ಸೂಚಿಸುವ ಸಮೀಕ್ಷೆಗಳನ್ನು ಹೊರಗಿಡ್ಲಾಗ್ತಾ ಇದೆ ಅಷ್ಟೇ ಯಾಕೆ ಚುನಾವಣಾ ಆಯೋಗವನ್ನೇ ತಮಗೆ ಬೇಕಾದಂತೆ ಬದಲು ಮಾಡಲಾಗಿದೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗುವ ಕೆಲವು ತಿಂಗಳುಗಳ ಮೊದಲು ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡೋ ಕಾನೂನನ್ನೇ ಬದಲು ಮಾಡಲಾಗಿದೆ ಆಯ್ಕೆಯಲ್ಲಿ ಆಳುವ ಪಕ್ಷದವರ ಬಹುಮತ ಇರುವಂತೆ ಮಾಡಲಾಗಿದೆ ಅದೇ ರೀತಿ ಆಯುಕ್ತರ ಆಯ್ಕೆಯು ಕೂಡ ನಡೆದಿದೆ ಇದೀಗ ಮತದಾನದ ಅಂಕಿಅಂಶಗಳನ್ನು ನೀಡೋದಕ್ಕೆ ಆಯೋಗ ವಿಳಂಬ ಮಾಡ್ತಾನೇ ಇದೆ ಈ ವಿಳಂಬ ಬಿಜೆಪಿ ನಡೆಸ್ತಾ ಇರೋ ಚುನಾವಣಾ ಅಕ್ರಮಕ್ಕೆ ಪೂರಕ ಆಗಿದೆ ಅಂತ ಆರೋಪಿಸಲಾಗ್ತಾ ಇದೆ ಅಲ್ಲದೆ ಚುನಾವಣೆ ಘೋಷಣೆಯ ಸಮಯದಲ್ಲೇ ಪ್ರಮುಖ ರಾಷ್ಟ್ರೀಯ ವಿರೋಧ ಪಕ್ಷವಾದ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನು ನಿರ್ಬಂಧಿಸಲಾಯಿತು ಸದ್ಯ ಭಾರತದಲ್ಲಿ ನಡೀತಾ ಇರೋ ಲೋಕಸಭಾ ಚುನಾವಣೆಯು ಎರಡನೇ ರೀತಿಯಲ್ಲಿದೆ ಚುನಾವಣಾ ಫಲಿತಾಂಶಗಳು ಆಳುವ ಬಿಜೆಪಿ ಪರವಾಗಿರುತ್ತವೆ ಅನ್ನೋ ಸಂದೇಶವುಳ್ಳ ಸಮೀಕ್ಷೆಗಳನ್ನು ಹೆಚ್ಚಾಗಿ ಪ್ರಚಾರ ಮಾಡಲಾಗ್ತಾ ಇದೆ ವಿಭಿನ್ನ ಫಲಿತಾಂಶ ಸೂಚಿಸುವ ಸಮೀಕ್ಷೆಗಳನ್ನು ಹೊರಗಿಡ್ಲಾಗ್ತಾ ಇದೆ ಅಷ್ಟೇ ಯಾಕೆ ಚುನಾವಣಾ ಆಯೋಗವನ್ನೇ ತಮಗೆ ಬೇಕಾದಂತೆ ಬದಲು ಮಾಡಲಾಗಿದೆ ಇದರಿಂದಾಗಿ ಪಕ್ಷ ಹೆಚ್ಚಾಗಿ ಪ್ರಚಾರ ಮಾಡದಂತೆ ಹೆಚ್ಚು ಚುನಾವಣಾ ಕೆಲಸ ಮಾಡದಂತೆ ತಡಿಬಹುದು ಅನ್ನೋದು ಮೋದಿ ನೇತೃತ್ವದ ಬಿಜೆಪಿಯ ಕುತಂತ್ರ ಆಗಿತ್ತು ಅದಕ್ಕೂ ಮುನ್ನ ಸಂಸತ್ತಿನಲ್ಲಿ ಸರ್ಕಾರದ ಉದ್ದೇಶಗಳ ಬಗ್ಗೆ ನಿರ್ಭೀತಿಯಿಂದ ಪ್ರಶ್ನೆ ಎತ್ತವರನ್ನ ಸಂಸತ್ತಿನಿಂದ ಉಚ್ಚಾಟಿಸಲಾಗಿತ್ತು ಬಳಿಕ ಭ್ರಷ್ಟಾಚಾರದ ಆರೋಪದ ಮೇಲೆ ಇಬ್ಬರು ವಿರೋಧ ಪಕ್ಷದ ಮುಖ್ಯಮಂತ್ರಿಗಳನ್ನ ವಿಚಾರಣೆಯನ್ನೇ ನಡೆಸ್ತೆ ಜೈಲಿಗೆ ದಬ್ಲಾಯಿತು ಜೊತೆಗೆ ಕಾನೂನುಬದ್ಧ ತನಿಖಾ ಸಂಸ್ಥೆಗಳನ್ನ ಮೋದಿ ಸರ್ಕಾರ ತನ್ನ ಕೈಗೊಂಬೆಗಳನ್ನಾಗಿ ಮಾಡಿಕೊಂಡಿದೆ ಇದು ಸರ್ವಾಧಿಕಾರವನ್ನು ಸೂಚಿಸುತ್ತೆ ಆದರೆ ಈ ಸರ್ವಾಧಿಕಾರಕ್ಕೆ ಜನರಲ್ಲಿ ಮನ್ನನೆ ಇಲ್ಲ ಭಾರತವು ಅನೇಕ ಭಾಷೆಗಳು ಧರ್ಮಗಳು ಸಂಸ್ಕೃತಿಗಳು ಪದ್ಧತಿಗಳು ವಿಭಿನ್ನ ಸಾಮಾಜಿಕ ವ್ಯವಸ್ಥೆ ಹಾಗೂ ಸಾಂಸ್ಕೃತಿಕ ರಾಜಕೀಯ ಇತಿಹಾಸಗಳಿಂದ ಜನರು ಪ್ರೇರೇಪಿತರಾಗಿದ್ದಾರೆ ಭಾರತದ ಸಂವಿಧಾನ ಪ್ರದೇಶಗಳು ಮತ್ತು ರಾಜ್ಯಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತೆ ಧರ್ಮಗಳು ಸಂಸ್ಕೃತಿಗಳು ಮತ್ತು ಭಾಷೆಗಳಿಗೆ ತನ್ನದೇ ಆದ ಮೌಲ್ಯಗಳನ್ನು ನೀಡಿದೆ ಅವುಗಳನ್ನು ಫೆಡರಲ್ ರಚನೆಯಲ್ಲಿ ಬೆಸೆದಿದೆ ಮತ್ತು ಸಬಲಗೊಳಿಸಿದೆ ಇಂತಹ ವೈವಿಧ್ಯಮಯ ರಾಷ್ಟ್ರದಲ್ಲಿ ಒಂದು ಪಕ್ಷ ಅಥವಾ ನಾಯಕನ ಸರ್ವಾಧಿಕಾರದ ಪ್ರವೃತ್ತಿಗೆ ಆಸ್ಪದನೇ ಇಲ್ಲ ಅಂತಹ ಧೋರಣೆಗಳನ್ನು ಖಂಡಿತವಾಗಿ ವಿರೋಧ ಮಾಡಲಾಗುತ್ತೆ ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿ ಜೆ ಪಿ ಹಾಗೂ ಅವರ ಸೈದ್ಧಾಂತಿಕ ಮಾರ್ಗದರ್ಶಕ ಆರ್ ಎಸ್ ಎಸ್ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ಹಾಗಾಗಿನೇ ಮೋದಿ ಅವರು ಜಾನತನದಿಂದನೂ ಕಪಟತನದಿಂದನೂ ಏಕತೆಯ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ದಾರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಒಂದು ರಾಷ್ಟ್ರ ಒಂದು ಸರ್ವೋಚ್ಚ ಧರ್ಮ ಅನ್ನೋ ಪ್ರತಿಪಾದನೆಯೊಂದಿಗೆ ಹಿಂದೂ ರಾಷ್ಟ್ರೀಯವಾದವನ್ನು ಜನರ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದಾರೆ ಮುಸ್ಲಿಂ ವಿರೋಧಿ ದ್ವೇಷದ ವಿಷವನ್ನ ತಲೆಕ್ ತುಂಬ್ತಾ ಇದ್ದಾರೆ ಇದೆಲ್ಲದರೊಂದಿಗೆ ಒಂದು ರಾಷ್ಟ್ರ ಒಬ್ಬ ನಾಯಕ ಅನ್ನೋ ತಮ್ಮ ಅಘೋಷಿತ ಮಹತ್ವಾಕಾಂಕ್ಷೆಯ ಹಿಡನ್ ಅಜೆಂಡಾವನ್ನ ಸಾಧಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಇದರೊಂದಿಗೆ ಪೂರ್ಣ ಪ್ರಮಾಣದ ಸರ್ವಾಧಿಕಾರಕ್ಕೆ ಮೋದಿ ಮತ್ತು ಶಾ ಜೋಡಿ ತಂತ್ರ ಹಿಣಿತಾ ಇದೆ ಈ ಒಂದು ಪಕ್ಷ ಒಬ್ಬ ನಾಯಕ ಅನ್ನೋ ಸರ್ವಾಧಿಕಾರ ಶ್ರೀಮಂತ ವರ್ಗಗಳ ಅದರಲ್ಲೂ ನಿರ್ದಿಷ್ಟವಾಗಿ ದೊಡ್ಡ ಬಂಡವಾಳಿಗರ ಸೇವೆಗಾಗಿ ಸಂಪೂರ್ಣ ಅಧಿಕಾರವನ್ನ ಆಟದ ವಸ್ತುವಂತೆ ಬಳಸ್ತಾ ಇದೆ ಈ ಸರ್ವಾಧಿಕಾರದ ಆಡಳಿತದಲ್ಲಿ ಧರ್ಮನಿಷ್ಠ ಹಿಂದೂಗಳನ್ನ ಕೂಡ ನಂತರದಲ್ಲಿ ಮೂಲೆಗೆ ಸರಿಸಲಾಗತ್ತೆ ಆದರೆ ಮೋದಿಯ ಈ ಸರ್ವಾಧಿಕಾರಿ ಬಂಡವಾಳಶಾಹಿ ಕನಸಿನ ಯೋಜನೆಗೆ ಭಾರತೀಯ ಜನರ ಬಹುತ್ವ ಮತ್ತು ವೈವಿಧ್ಯತೆ ಅಡಚಣೆಯಾಗಿದೆ ದೇಶದ ವಿವಿಧ ಭಾಗಗಳ ಜನರು ತಮ್ಮ ಪ್ರಬಲ ಪ್ರಾದೇಶಿಕ ಪಕ್ಷಗಳಿಗೆ ಬೆಂಬಲ ಆಗಿದ್ದಾರೆ ಹೆಚ್ಚು ಜನರ ಬೆಂಬಲ ಹೊಂದಿರುವ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದಲ್ಲಿದ್ದಾವೆ ಈ ಮೈತ್ರಿಕೂಟ ಮೋದಿ ಆಡಳಿತವನ್ನ ಹಿಮ್ಮೆಟ್ಟೋದಕ್ಕೆ ಮೋದಿ ಆಡಳಿತದ ಅಪಾಯಕಾರಿ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ನಿರ್ದೇಶನದಿಂದ ಭಾರತವನ್ನ ಬದಲಾವಣೆಯ ಹಾದಿಯಲ್ಲಿ ಕೊಂಡೊಯ್ಯದಕ್ಕೆ ಪಣ ತೊಟ್ಟಿದ್ದಾವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಟ್ಟಿಯಾಗಿ ಮತ್ತು ಬಿರುಸಾಗಿ ಆಕಾರದಲ್ಲಿದ್ದಾರೆ ಬದಲಾವಣೆಯ ಶಕ್ತಿಯನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಮೂರನೇ ಬಾರಿಗೆ ಮೋದಿ ಗೆಲುವು ಸಾಧಿಸುವ ಸಾಧ್ಯತೆ ಇಲ್ಲ ಅಂತ ಭಾವಿಸಲಾಗಿದೆ ಆದರೆ ಒಂದು ವೇಳೆ ಮೋದಿ ಸೋತ್ರೆ ಶಾಂತಿಯುತ ಅಧಿಕಾರದ ಹಸ್ತಾಂತರ ಸಾಧ್ಯವೇ ಇಲ್ಲ ಅನ್ನೋ ಪ್ರಶ್ನೆ ಮುನ್ನೆಲಿದೆ ಅಗಾಧವಾದ ಸಂಪನ್ಮೂಲಗಳನ್ನು ಸಂಗ್ರಹಿಸೋ ಮೋದಿ ಮತ್ತು ಅವರ ಬಿಜೆಪಿ ರಾಜಕೀಯ ಗದ್ದಲ ದಂಗೆಕೋರ ದೃಷ್ಟಿಕೋನ ಹಾಗೂ ಅಸಾಂವಿಧಾನಿಕವಾದ ಯಾವುದನ್ನಾದರೂ ಮಾಡೋದಕ್ಕೆ ಮುಂದಾಗಬಹುದು ರಾಜಕೀಯ ಅಸ್ಥಿರತೆ ಉಂಟಾಗಬಹುದು ರಾಷ್ಟ್ರಪತಿಗಳು ಇಂಡಿಯಾ ಮೈತ್ರಿಕೂಟ ಅಲ್ಲದೆ ಯಾವುದಾದ್ರೂ ಪಕ್ಷವನ್ನ ಸರ್ಕಾರ ರಚಿಸೋ ಹಕ್ಕು ಮಂಡನೆಗೆ ಕರಿಬಹುದು ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನ ಹೇರ್ಬೋದು ಇದೆಲ್ಲವೂ ಆತಂಕ ಕಳವಳ ಊಹೆಗಳಾಗಿದ್ದಾವೆ ಈ ಪ್ರಶ್ನೆಗಳು ದೇಶದಲ್ಲಿ ಬದಲಾವಣೆ ಬಯಸ್ತಾ ಇರೋ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ರಕ್ಷಣೆಗಾಗಿ ತುಡಿತಾ ಇರೋ ಹಲವಾರು ದೇಶವಾಸಿಗಳಲ್ಲಿ ಆಳವಾಗಿ ಬೇರೂರಿದ್ದಾವೆ ಏನಾಗಲಿದೆ ಎಂಬುದಕ್ಕೆ ಮುಂದಿನ ದಿನಗಳು ಉತ್ತರಿಸಲಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ